हेलो फ्रेंड्स, वेलकम बैक टू माय चैनल। सो इवत्तिन वीडियो नानु एक्सक्लूसिव सिल्क कॉन्सेप्ट सारीस सॉफ्ट सिल्क सारीस अंत हेळबहुदु। डिफरेंट डिफरेंट वैरायटीज अल्ली सॉफ्ट सिल्क सारीस एल्ल तोरिस्ता इदीनि। स्टार्टिंग टू एंडिंग एल्ल कूड इदे तर वैरायटीज अल्ली तोरिस्ता इदीनि फ्रेंड्स। इदरल्ली केलवंदरल्ली नीवु सेलेक्टिव पीसेस ना तगोबहुदु। सिंगल टू सारीस आ तर कूड डेफिनेटली कोड्तारे, इल्ल सेट टू सेट कूड कोड्तारे। बट प्लीज नन्न फर्गिव माड्बिडि, नन्न प्राइसेस यावतू मेंशन माडक आगतिल्ल। प्राइसेस एनादरू एंक्वायरी बेकिद्रे प्लीज स्क्रीन मेले नोड्तिरो नंबर्गे नीवु कांटेक्ट माड्रे एल्लादरू प्राइसेस ಅನ್ನೋದು ಅವರೇ ನಿಮಗೆ ಹೇಳ್ಬಿಡ್ತಾರೆ ಫ್ರೆಂಡ್ಸ್। 5% GST ಅನ್ನೋದು ಮ್ಯಾಂಡೇಟರಿ ಇರುತ್ತೆ। ಸೊ ಈ ಶಾಪ್ ಯಾವುದು ಅಂದರೆ ಮಧುಬಾಲ ಇಂಪ್ಯಾಕ್ಸ್। ಸೊ ಇವತ್ತು ಮಧುಬಾಲ ಇಂಪ್ಯಾಕ್ಸಲ್ಲಿ ಸಿಲ್ಕ್ ಕಾನ್ಸೆಪ್ಟ್ ಸಾರೀಸ್, ಮೇನ್ಲಿ ಸಾಫ್ಟ್ ಸಿಲ್ಕ್ ಸಾರಿ ವೆರೈಟೀಸ್ ಎಲ್ಲ ತೋರಿಸ್ತಾ ಇದ್ದೀನಿ। ನೀವು ನೋಡ್ತಾ ಇದ್ರಲ್ಲ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ। ಮಧುಬಾಲ ಇಂಪ್ಯಾಕ್ಸ್ ಎಲ್ಲಿ ಬರುತ್ತೆ ಅಂತಂದರೆ ಅವೆನ್ಯೂ ರೋಡ್, ಟಿ ಎನ್ ಶೆಟ್ಟಿ ಲೈನಲ್ಲಿ ನಿಮಗೆ ಅಂಬಿಕಾ ಕ್ಲಾತ್ ಮಾರ್ಕೆಟ್ ಅಂತ ಇದೆ ಫ್ರೆಂಡ್ಸ್। ಅಂಬಿಕಾ ಕ್ಲಾತ್ ಮಾರ್ಕೆಟ್ ಸೆಕೆಂಡ್ ಫ್ಲೋರಲ್ಲಿ ಮಧುಬಾಲ ಇಂಪ್ಯಾಕ್ಸ್ ಬರುತ್ತೆ। ಪ್ರೀವಿಯಸ್ ವಿಡಿಯೋಲಿ ನಾನು ಕ್ಲಿಯರ್ ಆಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಹೇಗೆ ಹೋಗಬೇಕು ಏನು ಅಂತ। ಈ ಲೈಕ್ ಕಾರ್ಡ್ಸಲ್ಲಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೀವಿಯಸ್ ವೀಡಿಯೋಸ್ ಲಿಂಕ್ಸ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ। ಅದರಲ್ಲಿ ಏನಾದರೂ ಕಲೆಕ್ಷನ್ ಇಷ್ಟ ಆದರೂ ಕೂಡ ನೀವು ಬೈ ಮಾಡ್ಬೋದು। ಆ್ಯಂಡ್ ಲೊಕೇಶನ್ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ। ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಎಲ್ಲ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ। ಕೊರಿಯರ್ ಫೆಸಿಲಿಟಿ ಅಂತೂ ಇಲ್ಲ ಫ್ರೆಂಡ್ಸ್, ರೆಗ್ಯುಲರ್ ಕಸ್ಟಮರ್ಸ್ಗೆ ಮಾತ್ರನೇ ಕೊರಿಯರ್ ಮಾಡ್ತಾರೆ, ಹೊಸಬ್ರಿಗೆ ಕೊರಿಯರ್ ಮಾಡಲ್ಲ। ಏನಕ್ಕೆ ಅಂದರೆ ಸುಮಾರು ಥರ ಪ್ರಾಬ್ಲಮ್ಸ್ ಎಲ್ಲ ಆಗಿರೋದ್ರಿಂದ ಕೊರಿಯರ್ ಅನ್ನೊಂದು ಸದ್ಯಕ್ಕೆ ಸ್ಟಾಪ್ ಮಾಡಿದರೆ। ಬಟ್ ಇಫ್ ಇನ್ ಕೇಸ್ ಯಾವುದಾದ್ರೂ ಸಾರಿ ನಿಮಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ಅವ್ರು ನಿಮಗೆ ಕೊರಿಯರ್ ಮಾಡ್ತಾರೆ। ಬಟ್ 100% ಕೊರಿಯರ್ ಫೆಸಿಲಿಟಿ ಅಂತೂ ಇರತ್ರ ಇಲ್ಲ। ಇಮೇಜಸ್ ಸೆಂಡ್ ಮಾಡೋದು, ಸೆಲೆಕ್ಟ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್। ಓನ್ಲಿ ಇಫ್ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ರೆ ಮಾತ್ರನೇ ನಿಮಗೆ ಕೊರಿಯರ್ ಬೇಕಾದ್ರೆ ಮಾಡ್ತಾರೆ। ಸೊ ಇವತ್ತಿನ ಕಲೆಕ್ಷನ್ಸ್ ಈಗ ನೋಡೋಣ। ಓಕೆ, ಫುಲ್ ಸುಕ್ ಅಂದ್ರೆ ಒಂದ್ ಸೈಡ್ ಹೋಗ್ತಾ ಇದೆ, ಪೂರ ಅಂಗಡಿ ಒಂದ್ ಕಡೆ, ಈ ಐಟಮ್ ಒಂದ್ ಕಡೆ ಆ ತರ ಹೋಗ್ತಾ ಇದೆ। ಫುಲ್ ಡಿಮ್ಯಾಂಡ್ ಹೋಗ್ತಾ ಇದೆ ಸಾಫ್ಟಿ ಸಿಲ್ಕ್ ಅಂತಾರೆ ಅದಕ್ಕೆ। ಓಕೆ, ಪೂರ ಆಲ್ ಓವರ್ ಲೀಫ್ ಜಕಾರ್ಡ್ ಡಿಸೈನ್, ನಿಮ್ಗೆ ಆಲ್ ಓವರ್ ಎಂಬೋಸ್ ಇದೆ, ಜೆರಿ ವಿವಿಂಗ್ ಪೂರ ಆಲ್ ಓವರ್, ಕಾಂಟ್ರಾಸ್ಟ್ ಬಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದರಲ್ಲಿ, ಆಂಟಿಕ್ ಅಂತ ಆಂಟಿಕ್ ಅಂತ ಅನ್ಬೋದು, ಆಂಟಿಕ್ ಕಲೆಕ್ಷನ್ಸ್ ಅಂತ। ಓಕೆ, ಕಲರ್ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಇದೆ ಇದರಲ್ಲಿ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್। ಇದು ಬಂದ್ಬಿಟ್ಟು ಪಲ್ಲು, ಓಕೆ, ಗ್ರೀನ್ ಕಲರ್ ಕಾಂಬಿನೇಷನ್, ಗ್ರೀನ್ ಕಲರ್ ಕಾಂಬಿನೇಷನ್ ಪಲ್ಲು। ನಾವು ಮಾಡೋದು ಕಲರ್ ಕಾಂಬಿನೇಷನ್ಸ್ ಎಲ್ಲ ಡಿಫ್ರೆಂಟ್ ಆಗೇ ಇರುತ್ತೆ। ಓಕೆ, ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದರಲ್ಲಿ, ಈ ತರ ಆಲ್ ಓವರ್ ಜಕಾರ್ಡ್, ಇದರಲ್ಲಿ ಸುಮಾರು ಡಿಸೈನ್ಸ್ ಇದಾವೆ, ಬೇರೆ ಬೇರೆ ಡಿಸೈನ್ಸ್ ತೋರಿಸ್ತೀನಿ ನಾನು। ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ, ಅಂದ್ರೆ ಸೇಮ್ ಮೆಟೀರಿಯಲ್ ಡಿಫ್ರೆಂಟ್ ಡಿಸೈನ್, ಹಾ ಸೇಮ್ ಮೆಟೀರಿಯಲ್ ಅಲ್ಲಿ ಡಿಸೈನ್ಸ್ ತುಂಬಾ ಇದೆ। ಓಕೆ, ಇದು ಜಕಾರ್ಡ್ ಬ್ಲೌಸ್ ಬರುತ್ತೆ ಇದರಲ್ಲಿ, ಓಕೆ, ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಜಕಾರ್ಡ್ ಬ್ಲೌಸ್ ಪೂರಾ ಕಾಂಟ್ರಾಸ್ಟ್ ಇರುತ್ತೆ। ಓಕೆ, ಇದು ಪೂರಾ ಡಿಸೈನ್ಸ್, ಇದರಲ್ಲಿ ನಾನು ಕಲರ್ಸ್ ತೋರಿಸ್ತೀನಿ ನಿಮಗೆ ಇವಾಗ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಇದರಲ್ಲಿ, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಂದ್ರೆ ಇದರಲ್ಲಿ ಬೇರೆ ಡಿಸೈನ್ ಕೂಡ ಸಿಗುತ್ತಲ್ಲ। ನಾವು ಇವಾಗ ಲೀಫ್ ಡಿಸೈನ್ಸ್ ಇದೆ, ನಾನು ಒಂದೊಂದು ಸಾರಿ ಓಪನ್ ಮಾಡಿ ತೋರಿಸ್ರೇನೆ ಕಸ್ಟಮರ್ ಗೆ ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸುತ್ತೆ ಅದು। ಓಕೆ ಓಕೆ, ಓಪನ್ ಮಾಡಿಲ್ಲ ಅಂದ್ರೆ ಕಸ್ಟಮರ್ ಗೆ ವೆರೈಟಿ ಗೊತ್ತಾಗೋದಿಲ್ಲ ಯಾವ ತರ ಇದೆ ಅಂತ, ಡಿಸೈನ್ ಯಾವ ತರ ಇದೆ ಅಂತ। ನಾನು ಎಲ್ಲ ಕಾನ್ಸೆಪ್ಟೇ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಯಾವ ತರ ಬರ್ತ ಅಂತ। ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತಯಾರು ಮಾಡ್ತಾನೆ ಇರ್ತೀವಿ, ಹೊಸ ಹೊಸ ಕಲರ್ಸ್। ಓಕೆ, ಇದು ಪ್ರಿವಿಯಸ್ಲಿ ನೋಡಿದ ತರ ಸಾರಿ ನೇನಾ? ಪ್ರಿವಿಯಸ್ಲಿ ನೋಡ್ರಲ್ಲ, ಅದರಲ್ಲಿ ಡಿಸೈನ್ಸ್ ಲಾಂಚ್ ಆಗಿದೆ ಈ ಸತಿ ಎಲ್ಲ। ಓಕೆ, ಸ್ವಲ್ಪ ಸಿಲ್ಕ್ ಟೈಪ್ ಅಲ್ಲಿ ಬರುತ್ತೆ, ಸಾಫ್ಟ್ ಸಿಲ್ಕ್ ಅಂತಾರೆ ಇದಕ್ಕೆ। ಓಕೆ, ಇದು ಪಲ್ಲು ಕಾನ್ಸೆಪ್ಟ್, ಫುಲ್ ಆಲ್ ಓವರ್ ಡಿಸೈನ್, ಈ ತರ ಡಿಸೈನ್ ಬರುತ್ತೆ, ಬಾರ್ಡರ್ ಕಾಂಟ್ರಾಸ್ಟ್ ಬರುತ್ತೆ, ಬಟ್ಟೆ ತುಂಬಾ ಸಾಫ್ಟ್ ಬರುತ್ತೆ। ಇದು ನೀವು ವೈಟ್ ಸೀರೆದು ವೈಟ್ ತಗೊಂಡ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ವೈಟ್ ಕಾಣಿಸುತ್ತೆ, ನೀವು ಯೂಶುವಲ್ ಆಗಿ ಸೀರೆ ಪೂರ ಓಪನ್ ಮಾಡ್ಬಿಟ್ಟು ಬಿಚ್ ನೋಡಿದ್ರೆ ಅದು ಲೈಟ್ ವೈಟ್, ಲೈಟ್ ವೈಟ್, ತುಂಬಾ ಲೈಟ್ ವೈಟ್ ಇದೆ ಇದು। ಓಕೆ, ಅಂದ್ರೆ ಇದೆಲ್ಲ ಪ್ರೈಸ್ ರೇಂಜ್ ಕೂಡ ಸೇಮ್ ಇರುತ್ತಲ್ವಾ? ಹಾ, ಪ್ರೈಸ್ ರೇಂಜ್ ಕೂಡ ಸೇಮ್ ಇರುತ್ತೆ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಬರ್ತಾನೆ ಇರುತ್ತೆ, ಆಲ್ ಓವರ್ ಜರಿ ವಿತ್ ಬ್ರೋಕೆಡ್ ಬ್ಲೌಸ್ ಜಕಾರ್ಡ್ ಬ್ಲೌಸ್ ಬರುತ್ತೆ। ಹಾ, ಓಕೆ, ಲೈಟ್ ವೈಟ್ ಚೆನ್ನಾಗಿದೆ। ಕಲರ್ ಕಾನ್ಸೆಪ್ಟ್ ತೋರಿಸ್ಬಿಡ್ತೀನಿ ನಿಮಗೆ, ಓಕೆ, ಡಿಫ್ರೆಂಟ್ ಡಿಫ್ರೆಂಟ್, ಎಲ್ಲದರಲ್ಲೂ ಅಟ್ ಲೀಸ್ಟ್ 10 ಕಲರ್ಸ್, 8 to 10 ಕಲರ್ಸ್ ಎಲ್ಲದರಲ್ಲಿ ಸಿಗ್ಬಿಡುತ್ತೆ ನಿಮಗೆ। ಸೊ ಆಗ್ಲೇ ಹೇಳಿದ್ರೆ ಯೂನಿಫಾರ್ಮ್ ತರನೂ ಸಿಕ್ಕುತ್ತೆ, ಒಂದು ಪರ್ಟಿಕ್ಯುಲರ್ ಸಾರಿ ಕೆಲವೊಂದರಲ್ಲಿ, ಇವಾಗ ನಮ್ಮ ಹತ್ರ ಯಾವುದು ಹೊಸ ಡಿಸೈನ್ ರನ್ನಿಂಗ್ ಇದೆ ಅಲ್ಲ ಅದರಲ್ಲಿ ನೀವು ಕೇಳಿದ್ರೆ ಯೂನಿಫಾರ್ಮ್ ಸಿಗ್ತಾನೆ ಇರುತ್ತೆ। ಇವಾಗ ಯೂಶುವಲಿ ಏನಾಗಿದೆ ಅಂದ್ರೆ ಕೋವಿಡ್ ಪ್ರಕಾರ ಸ್ವಲ್ಪ ಸಪ್ಲೈ ಆಗ್ತಾ ಇಲ್ಲ, ಇವಾಗ ಕೋವಿಡ್ ಇದೆ, ಫ್ಯಾಕ್ಟ್ರೀಸ್ ಕಿಂತ ಸಪ್ಲೈ ಆಗ್ತಾ ಇಲ್ಲ, ಆಲ್ರೆಡಿ ಜನರು 50% ಸ್ಟಾಫ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಪ್ಲೈ ಆಗ್ತಾ ಇಲ್ಲ।
ರನ್ನಿಂಗ್ ಡಿಸೈನ್ ಯಾವ್ದು ಇರುತ್ತೆ, ಯಾವ ಕಂಪನಿಯಲ್ಲಿ ಸ್ಟಾಕ್ ರೆಡಿ ಇರುತ್ತೆ ಆ ಡಿಸೈನ್ ಅಲ್ಲಿ ನಾವು ತಯಾರು ಮಾಡ್ಬಿಟ್ಟು ಯೂನಿಫಾರ್ಮ್ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ನೀವು ಸೆಟ್ ವೈಸ್ ಕೇಳಿದ್ರೇನು ಸಿಕ್ಕುತ್ತೆ, ನಿಮ್ಗೆ ಅರ್ಧ ಸೆಟ್ ಆ ತರ ಬೇಕಂದ್ರೇನು ಸಿಕ್ಕುತ್ತೆ, ನಿಮ್ಗೆ ಹೇಗೆ ಬೇಕು ನಾವು ಅಡ್ಜಸ್ಟ್ ಮಾಡಿ ಕೊಡ್ಬೋದು. ಆ ತರ ಏನು ತೊಂದರೆ ಇಲ್ಲ, ನೀವು ಸೆಟ್ ತಗೋಬೇಕಂತ ವೆರೈಟಿಗಳು ತುಂಬಾ ಇದೆ, ನಾನು ನಿಮ್ಗೆ ಎಲ್ಲ ಕಾನ್ಸೆಪ್ಟ್ ತೋರಿಸ್ಬೋದು. ಓಕೆ, ಏನಂತ ಅನ್ನಂ ಸಿಲ್ಕ್, ಅನ್ನಂ ಸಿಲ್ಕ್ ಡಿಸೈನ್ ರೌಂಡ್ ಆಗಿದೆ ಮತ್ತೆ ಪೀಕಾಕ್ ಚಕ್ರ ಇದೆ ಇದರಲ್ಲಿ. ಓಕೆ, ಅದಕ್ಕೆ ನಾವು ಇದಕ್ಕೆ ಅನ್ನಂ ಸಿಲ್ಕ್ ಅಂತ ತೆಗೆದಿವಿ ಹೆಸರು. ಇದು ಕೂಡ ಅಂದ್ರೆ ಸಾಫ್ಟ್ ಸಿಲ್ಕ್ ಟೈಪ್ ಅಲ್ಲಿ ಸಿಲ್ಕ್. ಓಕೆ, ಲೈಟ್ ವೆಯ್ಟ್ ಅಲ್ಲಿ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ. ಹಾಂ, ನಾನು ಪ್ರಿವಿಯಸ್ಲಿ ನೋಡಿದ್ವಲ್ಲ ಅದರಲ್ಲೇ ಡಿಸೈನ್ ಆಯ್ತು, ಅದರಲ್ಲೇ ಡಿಸೈನ್ಸ್ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಆಲ್ ಓವರ್ ಡಿಸೈನ್ ಬರುತ್ತೆ ಈ ತರ. ಹ್ಮ್, ಕಾನ್ಸೆಪ್ಟ್ ಪೂರ ಡಿಫರೆಂಟ್ ಆಗಿದೆ. ಓಕೆ, ಸ್ಕೈ ಬ್ಲೂ ವಿತ್ ಗ್ರೀನ್ ಕಲರ್ ಸ್ಕೈ ಬ್ಲೂ ವಿತ್ ಪ್ಯಾರಟ್ ಗ್ರೀನ್ ಕಾಂಬಿನೇಷನ್ ಏ ರೇರ್ ಆಗಿ ಸಿಗುತ್ತೆ ನಿಮಗೆ ನೋಡ್ಲಿಕ್ಕೆ. ಓಕೆ, ಇದು ಬಂದ್ಬಿಟ್ಟು ಬ್ಲೌಸ್, ಬ್ರೋಕೆಟ್ ಬ್ಲೌಸ್. ಇದರಲ್ಲಿ ನಾನು ನಿಮಗೆ ಬೇಕಂದ್ರೆ ಕಲರ್ಸ್ ತೋರಿಸ್ತೀನಿ ಇವಾಗ. ಓಕೆ, ಯಾವ ಕಲರ್ ಈ ತರದ್ರಲ್ಲಿ ನೋಡಿರ್ತೀವಿ ಅದು ಆ ತರದಲ್ಲಿ ನೋಡಿರೋದಿಲ್ಲ. ಆ ತರ ಕಲರ್ಸ್ ಇದೆ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಕೂಡ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಇದೆ. ಓಕೆ, ಕಲರ್ ಕಾಂಬಿನೇಷನ್ ಈ ತರ ಬರುತ್ತೆ, ಸಾಫ್ಟ್ ಸಿಲ್ಕ್ ಟೈಪ್ ಡಿಸೈನ್ಸ್ ನಾನು ಹೇಳ್ದಲ್ಲ. ಇವಾಗ ಆಕ್ಚುಲಿ ಇದು ಫುಲ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ, ಸಾಫ್ಟ್ ಸಿಲ್ಕ್ ಅಂದ್ರೆ ಇವಾಗ ಫುಲ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಇವಾಗ ಬರ್ತಾರೆ ವರ್ಮಾಲಕ್ಷ್ಮಿಗೆ ನಾವು ಬಂದ್ಬಿಟ್ಟು ಪೂರ ಕಾನ್ಸೆಪ್ಟ್ ತಯಾರು ಮಾಡಿದ್ದೆಲ್ಲ, ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್. ಓಕೆ, ಇನ್ನ ಕಮ್ಮಿ ರೇಂಜ್ ದು ಪ್ರಿಂಟೆಡ್ ವೇರ್ ಡೈಲಿ ವೇರ್ ಅದನ್ನು ನಾನು ತೋರಿಸ್ತೀನಿ ಬರ್ತಾ ಬರ್ತಾ ವೆರೈಟಿಗಳೆಲ್ಲ. ಇದು ಇವಾಗ ಸ್ವಲ್ಪ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ನಡೀತಾ ಇದೆ, ಅದಕ್ಕೋಸ್ಕರ ಫಸ್ಟ್ ನಾವು ಸಿಲ್ಕ್ ಅನ್ನ ಹಾಕಲ್ಲ ಜರಿಯಲ್ಲಿ. ಹಾ, ಸಾಫ್ಟಿ ಸಿಲ್ಕ್ ಅಂತೀವಿ ಅಂದ್ರೆ ಸಿಲ್ಕ್ ಪ್ಯೂರ್ ಸಿಲ್ಕ್ ಕಿಂತ ಕಮ್ಮಿ ಇಲ್ಲ ಇದು, ಅದಕ್ಕಿಂತ ಜೋರಾಗಿದೆ. ಇದು ಬಂದ್ಬಿಟ್ಟು ಈ ತರ ಪಲ್ಲು ಬರುತ್ತೆ, ಆಲ್ ಓವರ್ ಈ ತರ ಡಿಸೈನ್ ಬರುತ್ತೆ. ಸೊ ಲೈಟ್ ಪೇಸ್ಟಲ್ ಕಲರ್ಸ್ ಇದೆಲ್ಲ, ಇದರಲ್ಲಿ ಡಾರ್ಕ್ ಕಲರ್ಸ್ ಇದೆ, ಇಂಗ್ಲಿಷ್ ಕಲರ್ಸ್ ಇದೆ. ಓಕೆ, ಇಂಗ್ಲಿಷ್ ಕಲರ್ಸ್ ಅಂದ್ರೆ ಪೇಸ್ಟಲ್ ಕಲರ್ಸ್ ಅಲ್ಲಿ. ಓಕೆ, ಇದು ಬಂದ್ಬಿಟ್ಟು ಬ್ರೋಕೆಟ್ ಬ್ಲೌಸ್ ಬರುತ್ತೆ ಇದರಲ್ಲಿ, ಇದಕ್ಕೂ ಬ್ರೋಕೆಟ್ ಬ್ಲೌಸ್. ಹಾ, ಇದು ಬ್ರೋಕೆಟ್ ಬ್ಲೌಸ್. ಓಕೆ, ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್. ಈ ತರ ಕಾನ್ಸೆಪ್ಟ್ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಅದನ್ನು ನಾನು ತೋರಿಸ್ಬಿಡ್ತೀನಿ ನಿಮಗೆ. ಎಲ್ಲದರಲ್ಲಿ ಕಲರ್ಸ್ ಬರುತ್ತೆ, ಅಟ್ ಪ್ರೆಸೆಂಟ್ ನಾನು ಬರೀ ನಿಮಗೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು ಲೇಟೆಸ್ಟ್ ನಾವು ತೆಗೆದಿದ್ದೀವಿ, ಇದರಲ್ಲಿ ಸಿಲ್ವರ್ ಕಾನ್ಸೆಪ್ಟ್ ಬರುತ್ತೆ ಪೂರ ಇದರಲ್ಲಿ, ಫುಲ್ ಸಿಲ್ವರ್ ಜರಿ ಸಾಫ್ಟ್ ಸಿಲ್ಕ್ ಅಲ್ಲಿ, ಸಾಫ್ಟ್ ಸಿಲ್ಕ್ ಅಲ್ಲಿ ಸಿಲ್ವರ್ ಕಾನ್ಸೆಪ್ಟ್ ಬರುತ್ತೆ. ಇವಾಗ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ನಡೀತಾ ಇರೋದು ಕಾಂಟ್ರಾಸ್ಟ್ ಪಲ್ಲು, ಕಾಂಟ್ರಾಸ್ಟ್ ಬಾರ್ಡರ್ ಪೂರ ಆಲ್ ಓವರ್ ಸಿಲ್ವರ್ ಬರುತ್ತೆ, ಸಿಲ್ವರ್ ಸಾಫ್ಟ್ ಸಿಲ್ಕ್ ಅಲ್ಲಿ, ಸಾಫ್ಟ್ ಸಿಲ್ಕ್. ಇದು 1000 ಅಬೌ ರೇಂಜ್, 1000 ಅಬೌ ರೇಂಜ್ ಅಲ್ಲಿ. ಓಕೆ, ಎಕ್ಸಾಕ್ಟ್ ಪ್ರೈಸಸ್ ಬೇಕಂದ್ರೆ ಪ್ಲೀಸ್ ಕಾಲ್ ಮಾಡಿ ಫ್ರೆಂಡ್ಸ್, ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ನಿಮಗೆ ಯಾವ ಸಾರಿ ಪ್ರೈಸ್ ಏನಿದೆ ಅಂತೆಲ್ಲ ಹೇಳ್ತಾರೆ, ಇಲ್ಲ ಶಾಪ್ಗೆ ವಿಸಿಟ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ಇದು ಕೂಡ ಸಾಫ್ಟ್ ಸಿಲ್ಕ್ ಅಲ್ಲಿ, ಸಾಫ್ಟ್ ಸಿಲ್ಕ್ ಅಲ್ಲಿ ಕಂಪ್ಲೀಟ್ ಸಿಲ್ವರ್ ಜರಿ. ಇದು ಪೂರ ಡಿಸೈನ್. ಓಕೆ, ಪೇಸ್ಟಲ್ ಕಲರ್ ಬಾರ್ಡರ್, ಪ್ಲೇನ್ ಬಾರ್ಡರ್, ಸಿಲ್ವರ್ ಆಲ್ ಓವರ್ ಸಿಲ್ವರ್ ಜರಿ, ಡಿಜಿಟಲ್ ಲುಕ್, ಸಾಫ್ಟ್ ಸಿಲ್ಕ್ ಅಂತಾರೆ ಬಟ್ಟೆಗೆ. ಓಕೆ, ಇದರಲ್ಲಿ ಬೇರೆ ಬೇರೆ ಕಲರ್ ಕಾಂಬಿನೇಷನ್, ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಇದೆ. ನಾನು ಕಲರ್ ತೋರಿಸ್ಬಿಡ್ತೀನಿ ಎಲ್ಲದರಲ್ಲಿ. ಕಾಂಟ್ರಾಸ್ಟ್ ಬ್ಲೌಸ್ ಪ್ರೀವಿಯಸ್ಲಿ ನೋಡಿದ್ರೆ ಬ್ಲ್ಯಾಕ್ ಕಲರ್ ಸಾರೀಸ್ ಅಲ್ಲಿ ಇದೆಲ್ಲ ಕೂಡ ಕಲರ್ಸ್, ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬರುತ್ತಲ್ಲ, ಸೊ ಈ ಥರ ಕಾಂಟ್ರಾಸ್ಟ್ ಇರುತ್ತೆ. ಯಾವ ಥರ ಕುಂಚಮ್ ಇದೆಲ್ಲ ಆ ಥರ ಕಾಂಟ್ರಾಸ್ಟ್ ಬಲ್ಲು, ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಓಕೆ, ಇದೆಲ್ಲ ಕಲರ್ ಒಂದು ಸಾರಿ ನಾನು ಓಪನ್ ಮಾಡಿ ತೋರಿಸಿದ್ದೀನಿ. ಆ ಕಾನ್ಸೆಪ್ಟ್ ಅಲ್ಲಿ ಕಾಂಟ್ರಾಸ್ಟ್ ಬಲ್ಲು, ಕಾಂಟ್ರಾಸ್ಟ್ ಬ್ಲೌಸು, ಬ್ಲೌಸು ಬ್ರೋಕೆಟ್ ಬರುತ್ತೆ. ಓಕೆ, ಎಲ್ಲ ಕೂಡ ಇಂಗ್ಲಿಷ್ ಕಲರ್ಸ್ ಅಂತ, ಇಂಗ್ಲಿಷ್ ಕಲರ್ಸ್ ಬರುತ್ತೆ. ಬ್ಯೂಟಿಫುಲ್ ಆಗಿದೆ.
ಬಟ್ ಬಾರ್ಡರ್ ಬಂದ್ಬಿಟ್ಟು ಸೇಮ್ ಅಲ್ವಾ? ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬಾರ್ಡರ್ ಇದೆ ಅಂದ್ರೆ ಐ ಮೀನ್ ಎಲ್ಲಾ ಸಾರೀಸ್ ಗೂ ಸೇಮ್ ಎಲ್ಲಾ ಸಾರೀಸ್ ಗೂ ಸೇಮ್ ಬರುತ್ತೆ. ಓಕೆ ಬಾರ್ಡರ್ ಕಾಂಟ್ರಾಸ್ಟ್ ಬರುತ್ತೆ ಇದರಲ್ಲಿ. ಓಕೆ ಬ್ಲೂ ಕಲರ್ ಅನ್ನೋದು ಕಾಮನ್ ಇದೆ ಬಟ್ ಸಾರಿ ಕಲರ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್. ಇದಕ್ಕೆ ಆಕ್ಚುಲಿ ಇಂಗ್ಲಿಷ್ ಕಲರ್ಸ್ ಗೆ ಕಾಂಟ್ರಾಸ್ಟ್ ಬಂದ್ಬಿಟ್ಟು ಬ್ಲೂನೇ ಚೆನ್ನಾಗಿ ಅನ್ಸುತ್ತೆ. ಇವಾಗ ಇದಕ್ಕೆಲ್ಲ ದೊಡ್ಡ ದೊಡ್ಡ ಡಿಸೈನರ್ ಅವರು ಡಿಸೈನ್ ಮಾಡ್ತಾರಲ್ಲ ಕಲರಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೇನೆ 2-2 ಲಕ್ಷ ಸ್ಯಾಲರಿ ಇರುತ್ತೆ. ಅವರು ಯೋಚನೆ ಮಾಡ್ಕೊಂಡೇ ಮಾಡ್ತಾರೆ, ಹಂಗೆ ಬ್ಲೈಂಡ್ ಆಗಿ ಮಾಡೋದಿಲ್ಲ. ಈ ಕಾನ್ಸೆಪ್ಟ್ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಮತ್ತೆ ಕಲರ್ ಕಾಂಬಿನೇಷನ್ ಇದಕ್ಕೆ ಇಂಗ್ಲಿಷ್ ಕಲರ್ಸ್ ಗೆ ನೀವು ಡಾರ್ಕ್ ಕಲರೇ ಇಷ್ಟ ಆಗುತ್ತೆ. ಬ್ಲಾಕ್ ಫಂಕ್ಷನ್ಸ್ ಗೆ ಮದುವೆಗೆ ಯಾರು ಬ್ಲಾಕ್ ಉಡೋದಿಲ್ಲ, ಅದಕ್ಕೆ ಬ್ಲಾಕ್ ಬದಲು ಏನ್ ಮಾಡಿದ್ದಾರೆ ಡಾರ್ಕ್ ನೇವಿ ಬ್ಲೂ ಮತ್ತೆ ಎಲ್ಲ ಇಂಗ್ಲಿಷ್ ಕಲರ್ಸ್ ತೆಗೆದಿದ್ದಾರೆ. ಇದರಲ್ಲೆಲ್ಲ ಪೇಸ್ಟಲ್ ಕಲರ್ಸ್ ಬರುತ್ತೆ. ಈ ತರ ಕಾನ್ಸೆಪ್ಟ್ ಅಲ್ಲಿ ನಾನು ಹೇಳ್ದಲ್ಲ 295-800 ವರೆಗೂ. ಅದರಲ್ಲಿ ಏನಂದ್ರೆ ನಮ್ಮ ಹತ್ರ ಡೈಲಿ ಹೊಸ ಕ್ಯಾಟಲಾಗ್ ಬರುತ್ತೆ. ಎವ್ರಿ ಡೇ ಕ್ಯಾಟಲಾಗ್ ಚೇಂಜ್ ಆಗ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಐಟಮ್ ನಮ್ಗೆ ಇಷ್ಟ ಆದ್ರೆ ನಮ್ಮ ಹತ್ರ 10-15 ಸೆಟ್ ಬರುತ್ತೆ. ಕೆಲವೊಂದ್ರಲ್ಲಿ ಕೆಲವೊಂದ್ ದಿವಸ 10 ಸೆಟ್ ಒಂದ್ ದಿವಸಕ್ಕೂ ಖಾಲಿ ಆಗ್ಬಿಡುತ್ತೆ, ಕೆಲವೊಂದ್ ಸೆಟ್ ಒಂದ್ 5 ದಿವಸನು ಖಾಲಿ ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಡೈಲಿ ಕಾನ್ಸೆಪ್ಟ್ ಚೇಂಜ್ ಬೇರೆನೆ ಇರುತ್ತೆ. ನೀವೇನ್ ಕ್ಯಾಟಲಾಗ್ ಇವತ್ತು ನೋಡಿರ್ತೀರ ನಾಳೆ ಅಂತೂ 100% ಸಿಕ್ಕೋದು ಇಲ್ಲ. ಸೊ ಸೇಲ್ ಮಾಡೋರ್ಗೆ ಡೈಲಿ ಹೊಸ ಹೊಸ ಕಾನ್ಸೆಪ್ಟ್ಗಳು ಸಿಗ್ತಾರೆ. ಪ್ಲಸ್ ಲೇಡೀಸ್ ಇರ್ತದೆ, ಲೇಡೀಸ್ ಗೆ ಡೈಲಿ ಹೊಸ ಕಾನ್ಸೆಪ್ಟ್ ಬೇಕು. ಜೆಂಟ್ಸ್ ಇದ್ರೆ ಏನ್ ಗೊತ್ತಾ, ಒಂದ್ ಪ್ಯಾಂಟ್, ಒಂದ್ ಶರ್ಟ್, ಯಾವ್ದಾದ್ರು ಬ್ಲೂ ಬ್ಲಾಕ್ ಪ್ಯಾಂಟ್ ಯಾವ್ದಾದ್ರು ಇದ್ರೆ ಆ ಪ್ಯಾಂಟ್. ಲೇಡೀಸ್ ಗೆ ಡೈಲಿ ಕಾನ್ಸೆಪ್ಟ್ ಹೊಸದು ಬೇಕೇ ಬೇಕು. ನಮ್ ಡೈಲಿ ಹೊಸ ಹೊಸ ಕಾನ್ಸೆಪ್ಟ್ ಬರ್ತಾನೆ ಇರುತ್ತೆ. ಓಕೆ, ಕ್ಯಾಟಲಾಗ್ಸ್ ಅಲ್ಲಿ ಅಂತೂ ಚೇಂಜ್ ಆಗ್ತಾನೆ ಇರುತ್ತೆ. ಹಾ, ಕ್ಯಾಟಲಾಗ್ಸ್ ಗಳು ಚೇಂಜ್ ಆಗ್ತಾ ಇರುತ್ತೆ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್. ಈ ತರ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಸುಮಾರು ಒಂದ್ 50-60 ವೆರೈಟಿಗಳು ಇದಾವೆ. ಓಕೆ, ಬರೀ ಕ್ಯಾಟಲಾಗ್ಸ್ ಅಲ್ಲಿ 50-60 ವೆರೈಟಿಗಳು ಇದಾವೆ. ಎಲ್ಲಾ ಕಸ್ಟಮರ್ಸ್ ಬಜೆಟ್ ಅಲ್ಲೇ ಇರುತ್ತೆ. 800 ಒಳಗಡೆ ಎಷ್ಟೊಂದು ಬಲ್ತು, 95% ನಮ್ಮ ಹತ್ರ ಇರೋದು ಎಲ್ಲ 500 ಒಳಗಡೆ. ಓಕೆ, ಇಲ್ಲಿಂದ ಎಲ್ಲ ನಾನು ಇಮೇಜಸ್ನ ಹಾಕಿದ್ದೀನಿ ಫ್ರೆಂಡ್ಸ್ ನಿಮಗೆ. ಸೊ ಇದೆಲ್ಲ ಕೂಡ ಲೇಟೆಸ್ಟ್ ಕಲೆಕ್ಷನ್, ಇನ್ನಷ್ಟು ಸ್ಟಾಕ್ಸ್. ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗೋದ್ರಿಂದ ಜಾಸ್ತಿ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕೆಲವೊಂದು ಕಲೆಕ್ಷನ್ ನಿಮಗೆ ಈ ಥರ ಪಿಕ್ಚರ್ಸಲ್ಲಿ ಕೂಡ ಹಾಕಿರ್ತೀನಿ. ಈ ಥರ ಕಲೆಕ್ಷನ್ಸ್ ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ ಫ್ರೆಂಡ್ಸ್. ಪರ್ಟಿಕ್ಯುಲರ್ ಪ್ರೈಸಸ್ ಏನಾದರೂ ಬೇಕಿದ್ರೆ ನೀವು ಹೀಗೆ ಸ್ಕ್ರೀನ್ಶಾಟ್ ತೊಗೊಂಡು ಅವರಿಗೆ ಸೆಂಡ್ ಮಾಡಿದ್ರೆ ಪರ್ಟಿಕ್ಯುಲರ್ ಪ್ರೈಸ್ ಏನಿದೆ ಏನು ಅಂತ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇದೆಲ್ಲ ಒಂಥರ ನಿಮಗೆ 1000 ಬಿಲೋ ರೇಂಜ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕೂಡ ಅಫೋರ್ಡೆಬಲ್ ಬರುತ್ತೆ. ಎಲ್ಲ ಸಿಲ್ಕ್ ಕಾನ್ಸೆಪ್ಟ್ ಸ್ಯಾರೀಸ್ ಆಗಿರುತ್ತೆ ಫ್ರೆಂಡ್ಸ್. ಮೇನ್ಲಿ ಇವ್ರತ್ತ ಸಿಗೋದೆಲ್ಲ ಸಿಲ್ಕ್ ಕಾನ್ಸೆಪ್ಟ್ ಸ್ಯಾರೀಸ್ ಹಾಗೂ ಕ್ಯಾಟ್ಲಾಗ್ ಸ್ಯಾರೀಸ್. ಬಟ್ ಆಲ್ಮೋಸ್ಟ್ 80% ಬಂದು ಸಿಲ್ಕ್ ಕಾನ್ಸೆಪ್ಟ್ ಸ್ಯಾರೀಸೇ ತುಂಬ ಫೇಮಸ್ ಇರುತ್ತೆ ಮಧುಬಾಲ ಇಂಪ್ಯಾಕ್ಟ್ಸಲ್ಲಿ. ಸೊ ಇದೆಲ್ಲ ನೋಡ್ಬೋದು ನೀವು ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಲೇಟೆಸ್ಟ್ ಕಲೆಕ್ಷನ್ಸಿಂದ ಏನೇನು ಬಂದಿದೆ ಅದೆಲ್ಲ ಕೂಡ ನಾನು ಪಿಕ್ಚರ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಐ ರಿಯಲಿ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹೊಸ್ತಾಗಿ ನನ್ನ ಚಾನಲ್ನ ವ್ಯೂ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಐ ಶಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಬಾಯ್, ಟೇಕ್ ಕೇರ್. Searching for a longer day. People feeling like the light has just come. We must never stop the way. Yeah. Birds jumping and I hear my name. Grasping into a life. Life is happy but it's so insane. We must merely make a start. Savannah, I'm coming home. Savannah, we'll never be alone. Savannah, the beauty of the world. Savannah, let's all take a ride.
Light is gonna come. The birds have just begun. We will always take a stand for the people, for the land. Let's go back. Savannah, I'm coming home. Savannah, we'll never be alone. Savannah, the beauty of the world. Savannah, let's all take a ride. Savannah.